ಗದಗ್ನ ನರಗುಂದ ಪಟ್ಟಣದಲ್ಲಿ ಮತ್ತೆ ಭೂಕುಸಿತ ಆಗಿದೆ. ನರಗುಂದ ಪಟ್ಟಣದ ಹಗೆದಗಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗದಗ್ನ ನರಗುಂದ ಪಟ್ಟಣದಲ್ಲಿ ಮತ್ತೆ ಭೂಕುಸಿತವಾಗಿದೆ. ನರಗುಂದ ಪಟ್ಟಣದ ಹಗೆದಗಟ್ಟಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಗುಂಡಿಯಲ್ಲಿ ಬಿದ್ದ ದಂಪತಿಗಳಿಬ್ಬರು ಅನ್ನುವಂತ ಮಾಹಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಶರಣಪ್ಪ ರೇಣವ ಕಟ್ಟೇಕರ್ ದಂಪತಿ ಇದೀಗ ಪಾರಾಗಿದ್ದಾರೆ ಅನ್ನುವಂತ ಮಾಹಿತಿ. ಘಟನಾ ಸ್ಥಳಕ್ಕೆ ಪುರಸಭೆ ಅಧಿಕಾರಿಗಳು ದೌಡಾಯಿಸಿದ್ದಾರೆ, ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಮನೆ, ಆ ಮನೆ ಯಾವ ರೀತಿಯಾಗಿ ಬಿರುಕು ಬಿಟ್ಟಿದೆ ಅನ್ನುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಾ. ಮನೆಯಲ್ಲೇ ದೊಡ್ಡ ಗುಂಡೆ ಬಿದ್ದುಬಿಟ್ಟಿದೆ. ಇಬ್ರು ಬಿದ್ದಾರೆ, ಇಬ್ರು ಬಿದ್ದಾರೆ, ಕೈ ಆಟ ಕಾಣ್ತು ಒಳ್ಳೆ ಹಗ್ಗಿ. ಓಕೆ, ಮೊನ್ನೆನು ಕೂಡ ಇದೇ ರೀತಿಯಾಗಿರುವಂತ ಘಟನೆ ನಡೆದಿದ್ರು. ಅದೃಷ್ಟ ವಿಷಯತ್ ಅಲ್ಲಿ ಒಬ್ಬ ತಾತಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ರು. ಇದೀಗ ಮತ್ತೆ ಇದೇ ರೀತಿಯಾಗಿರುವಂತ ಘಟನೆ ನಡೆದಿದೆ. ಏನಾಗ್ತಾ ಇದೆ ಅನ್ನುವಂತ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭೀಮನ್ಗೌಡ. ಭೀಮನ್ಗೌಡ, ಏನಾಗ್ತಾ ಇದೆ ಅಲ್ಲಿ, ಯಾಕೆ ಹೀಗೆ ಅಂತೆ? ಕಬ್ಬ, ಇದು ಅನೇಕ ದಿನಗಳಿಂದ ಇಲ್ಲಿ ಭೂಕುಸಿತವಾಗ್ತಾ ಇದೆ. ಇದಕ್ಕೆ ಕಾರಣ ಸರಿಯಾಗಿ ತಿಳಿದು ಬರ್ತಾ ಇಲ್ಲ. ಹಾಗಾಗಿ ಇಲ್ಲೇ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವರು ಸಿಸಿ ಪಟೇಲ್ರು ಸಹ ಅಧ್ಯಕ್ಷತರಾಗಿರೋದ್ರಿಂದ ಅವರು ಕೂಡ ಹಿರಿಯ ಅಧಿಕಾರಿಗಳನ್ನ ಕರೆಸಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ತಪಾಸಣೆ ಮಾಡಿ ಒಳಪಡಿಸಿದ್ದಾರೆ. ಪ್ರಾಥಮಿಕ ವರದಿ ಪ್ರಕಾರ ಅಲ್ಲಿ ಒಂದು ಬೆಟ್ಟದ ಆ ಕಡೆ, ನರಗುಂದನ ಒಂದು ಬೆಟ್ಟದ ಆ ಕಡೆ ಒಂದು ಕೆರೆ ಇದೆ. ಆ ಕೆರೆ ನೀರಿನ ಒಂದು ಪ್ರಭಾವದಿಂದ ಬರ್ತಾ ಇದೆ ಅನ್ನುವಂಥದ್ದು ಒಂದ್ ಕಡೆ. ಆದ್ರೆ ಇನ್ನೊಂದು, ಅದು ನರಗುಂದ ಬಾಬಾ ಸಾಹೇಬರ ಒಂದು ಆಳ್ವಿಕೆಯ ನಾಡು. ಬಾಬಾ ಸಾಹೇಬರ ಆಳ್ವಿಕೆಯ ಸಂದರ್ಭದಲ್ಲಿ ಅಲ್ಲಿ ಆ ಏರಿಯಾ ಏನಿದೆ, ಕೆಲವಿಷ್ಟು ನರಗುಂದ ಅರ್ಧ ಭಾಗ, ಆ ನರಗುಂದ ಪಟ್ಟಣದ ಅರ್ಧ ಭಾಗ ಅಲ್ಲಿ ಆ ಒಂದು ಬಾಬಾ ಸಾಹೇಬರ ಒಂದು ಹಗೆ ಅಂದ್ರೆ ಕಾಳು ಕಡಿ ಸಂಗ್ರಹಣೆ ಮಾಡುವಂತಹ ಒಂದು ಸಾಮಗ್ರಿಗಳನ್ನ ಒಳಗಡೆ ಇಡುವಂತಹ ಒಂದು ಹಗೆಗಳನ್ನ ಅಲ್ಲಿ ಮಾಡಿದ್ರು. ಈಗ ಆ ಹಗೆಗಳು ಕುಸಿತಾ ಇದೆ ಅನ್ನುವಂಥದ್ದು ಕೂಡ ಈಗ ಒಂದು ಕೇಳ್ಬರ್ತಾ ಇದೆ. ಹಾಗಾಗಿ ಸಚಿವರು ಕೂಡ ಈಗ ಅದ್ರ ಬಗ್ಗೆ ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿಸ್ತಾ ಇದ್ದಾರೆ. ಹಂಗೇನಾದ್ರೂ ಆದ್ರೆ ಸಿಎಂ ಅವ್ರ ಗಮನಕ್ಕೆ ತಂದು ಕೆಲವು ಒಂದು ನಗರಗಳನ್ನ, ಕಾಲೋನಿಗಳನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಸಹ ಚಿಂತನೆಗಳನ್ನು ನಡೆಸಿದ್ದಾರೆ. ಯಾಕಂದ್ರೆ ಆ ಕಾಲೋನಿಯ ಜನ ಸಾಕಷ್ಟು ಪ್ರಾಣ ಒಂದು ಭಯದಿಂದ ಬಳಲ್ತಾ ಇದ್ದಾರೆ. ಯಾವ ಟೈಮ್ನಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಅಲ್ಲಿ ಇದಾಗ್ತದೆ. ಕಳೆದ ಒಂದು ಏನು ನೆರೆ ಹಾವಳಿ ಸಂಭವಿಸ್ತು, ಆ ನೆರೆ ಹಾವಳಿ ಸಂಭವಿಸಿದಾಗಿಂದನೂ ಕೂಡ ಇಲ್ಲಿ ಜನ ಅಲ್ಲಿ ಪದೇ ಪದೇ ಭೂಕುಸಿತ ಆಗ್ತಾ ಇದೆ. ಕನಿಷ್ಠ ವಾರದಲ್ಲಿ ಏನಿಲ್ಲ ಅಂದ್ರೂ ಎರಡು ಅಥವಾ ಮೂರು ಬಾರಿ ಆದ್ರೂ ಅಲ್ಲಿ ಭೂಕುಸಿತ ಆಗ್ತಾ ಇದೆ. ಒಂದಲ್ಲ ಒಂದು ಮನೆಯಲ್ಲಿ ಘಟನೆಗಳು ನಡೀತಾ ಇದೆ. ಆ ಭೂಕುಸಿತದಲ್ಲಿ ಸಿಲುಕಿ ಅನೇಕ ಜನ ನರಳಾಡುವಂತಹ ಸ್ಥಿತಿ ಕೂಡ ಬಂದಿದೆ. ಅಲ್ಲಿ ಯಾರೂ ಕೂಡ ಒಂದು ನಿರ್ಭಯದಿಂದ ಜೀವನ ಮಾಡುವಂತಹ ಸ್ಥಿತಿಯಲ್ಲಿ ಅಲ್ಲಿ ಜನರು ಇಲ್ಲ ಅಂತ ಹೇಳ್ಬೋದು. ಓಕೆ, ಮೊನ್ನೆ ಒಂದು ಓಪನ್ ಪ್ಲೇಸ್ ಅಲ್ಲಿ ಈ ರೀತಿಯಾಗಿ ಗುಂಡಿ ಬಿದ್ದಿತ್ತು ಭೀಮನ್ಗೌಡ, ಬಟ್ ಇದೀಗ ಮನೆಯಲ್ಲೇ ಈ ರೀತಿ ಆಗ್ಬಿಟ್ಟಿದೆ. ಹಾಗಾದ್ರೆ ಜನ ಪ್ರತಿನಿತ್ಯ ಭಯದಲ್ಲಿ ಇರುವಂತ ಪರಿಸ್ಥಿತಿನ ಅಲ್ಲಿ? ಹೌದು ಸಭಾ, ಏನು ನೆರೆ ಹಾವಳಿಯನ್ನು ಯಾವಾಗ ಸಂಭವಿಸ್ತು ಅವಾಗಿಂದ ಮತ್ತೆ ಭೂಕುಸಿತ ಹೆಚ್ಚಾಗಿದೆ. ಪ್ರತಿಯೊಂದು ವಾರದಲ್ಲಿ ಸುಮಾರು ಎರಡು ಅಥವಾ ಮೂರು ಬಾರಿ ಅಲ್ಲಿ ಭೂಕುಸಿತ ಆಗ್ತಾ ಇದೆ. ಮನೆ ಒಳಗಡೆ ಆಗಿರ್ಬೋದು, ಮನೆ ಹೊರಗಡೆ ಆಗಿರ್ಬೋದು, ಮತ್ತು ಬೀದಿಗಳಲ್ಲಿ ಸಹ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಭೂಕುಸಿತ ಆಗ್ತಾ ಇದೆ. ಈಗ ಸುಮಾರು ಒಂದು 10-15 ಬಾರಿಕ್ಕಿಂತ ಅಂತಾದ್ರೂ ಕುಸಿತಿದೆ. ಈ ಒಂದು ಇವತ್ತು ಕೂಡ ಅಲ್ಲಿ ಬೆಳಗಿನ ಜಾವ ಭೂಕುಸಿತವಾಗಿರೋದ್ರಿಂದ ಶರಣಪ್ಪ ಹಾಗೂ ರೇಣವ ಅನ್ನುವಂತಹ ದಂಪತಿಗಳು ಆ ಭೂಕುಸಿತದಲ್ಲಿ ಸಿಲುಕೊಂಡಿದ್ರು. ಮೊದಲು ರೇಣವ ಅಂತ ಅನ್ನುವಂತ ಮಹಿಳೆ ಆ ಭೂಕುಸಿತದಲ್ಲಿ ಸಿಲುಕೊಂಡ್ಲು. ಅವಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಅವಳ ಗಂಡ ಶರಣಪ್ಪ ಹೋದ. ಅವರು ಕೂಡ ಅದರಲ್ಲಿ ಸಿಲುಕೊಂಡು ಅವರು ನರಳಾಡ್ತಾ ಇದ್ರು. ಅವರ ನರಳಾಟವನ್ನ ಕಂಡಂತಹ ಸಂಬಂಧಿಕರು ಬಂದು ಅವರನ್ನ ಹಗ್ಗದ ಮೂಲಕ ರಕ್ಷಣೆ ಮಾಡಿ ಕಾಪಾಡಿದರೆ. ಇದು ಕೇವಲ ಇದು ಒಂದೇ ಕುಟುಂಬದಲ್ಲ, ಇದು ನರಗುಂದ ಪಟ್ಟಣದ ಅನೇಕ ಕುಟುಂಬಗಳ ಪರಿಸ್ಥಿತಿ ಕೂಡ ಇದೇ ಆಗಿದೆ. ಅಲ್ಲಿ ಜನ ಒಂದ್ ರೀತಿ ಭಯದಲ್ಲಿ ಜೀವನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾವ ಟೈಮಲ್ಲಿ ಯಾವ ಮನೆಯಲ್ಲಿ ಹೇಗೆ ಭೂಕುಸಿತ ಆಗುತ್ತೆ ಅನ್ನೋದು ಅಲ್ಲಿ ಜನರಿಗೆ ಗೊತ್ತಾಗದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಸಭಾ. ಓಕೆ ಭೀಮನ್ಗೌಡ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ.